ಪ್ರಥಮ ದರ್ಜೆ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಇವತ್ತಿನ ಭಾಗದಲ್ಲಿ ಅಂದರೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದ ಇವತ್ತಿನ ಭಾಗದಲ್ಲಿ ಕರ್ತರಿ ಕರ್ಮಣಿ ಪ್ರಯೋಗ ಇದರ ಕುರಿತಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಕರ್ತರಿ ಪ್ರಯೋಗದಲ್ಲಿ ಕರ್ತೃ ಪದವು ಪ್ರಥಮ ವಿಭಕ್ತಿಯಲ್ಲಿರುತ್ತದೆ ಕರ್ಮ ಪದವಿದ್ದರೆ ಅದು ದ್ವಿತೀಯ ವಿಭಕ್ತಿಯಲ್ಲಿ ಇರುತ್ತದೆ ಸೊ ಈ ಈ ಸೂತ್ರಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ತುಂಬಾ ಸುಲಭವಾಗುತ್ತೆ ಸೊ ಕರ್ತರಿ ಪ್ರಯೋಗದಲ್ಲಿ ಕರ್ತೃ ಈ ಪದವು ಪ್ರಥಮ ವಿಭಕ್ತಿಯಲ್ಲಿರುತ್ತೆ ಹಾಗೆ ಕರ್ಮ ಪದವಿದ್ದರೆ ಅದು ದ್ವಿತೀಯ ವಿಭಕ್ತಿಯಲ್ಲಿರುತ್ತದೆ ಕ್ರಿಯಾಪದವು ಕರ್ತುವಿನ ಲಿಂಗ ವಚನ ಪುರುಷಗಳನ್ನು ಅನುಸರಿಸುತ್ತದೆ ಸೊ ಉದಾಹರಣೆಗೆ ಹೇಳಬೇಕಂದ್ರೆ ರೈತರು ಹೊಲವನ್ನು ಉಳುತ್ತಾರೆ ಇದು ಕರ್ತರಿ ಪ್ರಯೋಗ ಹಾಗೆ ರೈತರಿಂದ ಹೊಲವು ಉಳಲ್ಪಡುತ್ತದೆ ಇದು ಕರ್ಮಣಿ ಪ್ರಯೋಗ ಸೊ ಇಲ್ಲಿ ನೀವು ವ್ಯತ್ಯಾಸವನ್ನ ನೋಡಬಹುದು ಕರ್ತರಿ ಪ್ರಯೋಗ ಮತ್ತು ಕರ್ಮಣಿ ಪ್ರಯೋಗದಲ್ಲಿ ರೈತರು ಹೊಲವನ್ನು ಉಳುತ್ತಾರೆ ಸೊ ಅದು ಕರ್ತರಿ ಪ್ರಯೋಗ ಆಗುತ್ತೆ ಆದರೆ ರೈತರಿಂದ ಹೊಲವು ಉಳಲ್ಪಡುತ್ತದೆ ಅದು ಕರ್ಮಣಿ ಪ್ರಯೋಗವಾಗತ್ತೆ ಈ ಎರಡನೇ ವಾಕ್ಯದಲ್ಲಿ ರೈತರಿಂದ ಎಂಬ ಕರ್ತೃ ಪದವು ತೃತೀಯ ವಿಭಕ್ತಿಯಲ್ಲಿ ಹಲವು ಎಂಬ ಕ್ರಿಯಾಪದವು ಕರ್ಮಪದದ ಲಿಂಗ ವಚನ ಪುರುಷಾರ್ಥಗಳನ್ನು ಅನುಸರಿಸಿದೆ ಈ ಬಗೆಯ ಪ್ರಯೋಗಕ್ಕೆ ಕರ್ಮಣಿ ಪ್ರಯೋಗವೆಂದು ಹೆಸರು ಈ ಕರ್ಮಣಿ ಪ್ರಯೋಗಕ್ಕೆ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ ಮಗುವನ್ನು ಯಾರು ಬೈದರು ಇದು ಕರ್ತರಿ ಪ್ರಯೋಗವಾದರೆ ಮಗು ಯಾರಿಂದ ಬಯಲ್ಪಟ್ಟಿತು ಇದು ಕರ್ಮಣಿ ಪ್ರಯೋಗ ಹಾಗೆ ನೀನು ನನಗೆ ಎರಡು ಚೆಂಡುಗಳನ್ನು ತಂದು ಕೊಡು ಇದು ಕರ್ತರಿ ಪ್ರಯೋಗವಾದರೆ ನಿನ್ನಿಂದ ಎರಡು ಚೆಂಡುಗಳನ್ನು ತಂದು ಕೊಡಲ್ಪಡಲಿ ಇಲ್ಲಿ ಕರ್ಮಣಿ ಪ್ರಯೋಗವನ್ನು ನಾವು ನೋಡ್ಬೋದು ಸೊ ಹಾಗೆ ಉಳಲ್ಪಡುತ್ತದೆ ಇದನ್ನು ಊಳು ಅದಕ್ಕೆ ಅಲ್ಪಡು ಅದಕ್ಕೆ ಉತ್ತ ಅದಿಕ್ ಅದೇ ಸೊ ಅದೇ ರೀತಿ ಬಯಲ್ಪಟ್ಟಿತು ಅದನ್ನು ಯಾವ ರೀತಿ ವಿಸ್ತರಣೆ ಮಾಡ್ತಾರೆ ಅಂದರೆ ಬೈ ಅದಿಕ್ ಅಲ್ಪಡು ಅದಿಕ್ ದ ಅದಿಕ್ ಅಲಿ ಹಾಗೆ ತಂದು ಕೊಡಲ್ಪಡಲಿ ಈ ಶಬ್ದವನ್ನು ತಂದು ಕೊಡು ಅದಿಕ್ ಅಲ್ಪಡು ಅದಿಕ್ ಅಲಿ ಸೊ ಈ ಉದಾಹರಣೆಗಳಲ್ಲಿ ಧಾತುವಿಗೂ ಪ್ರತ್ಯಯಗಳಿಗೂ ನಡುವೆ ಅಲ್ಪಡು ಎಂಬುದು ಇಲ್ಲಿ ಸೇರಿದೆ ಹೀಗೆ ಕರ್ಮಣಿ ಪ್ರಯೋಗದಲ್ಲಿ ಕರ್ತು ಪದವು ತೃತೀಯ ವಿಭಕ್ತಿಯಲ್ಲಿ ಕರ್ಮ ಪದವು ಪ್ರಥಮ ವಿಭಕ್ತಿಯಲ್ಲಿ ಇರುತ್ತದೆ ಕನ್ನಡದಲ್ಲಿ ಕರ್ಮಣಿ ಪ್ರಯೋಗದ ಬಳಕೆ ತುಂಬ ಕಡಿಮೆ ಕರ್ತೃವಿಗೆ ಗಮನ ಕೊಡುವ ಉದ್ದೇಶವಿಲ್ಲದಿದ್ದಾಗ ಕ್ರಿಯಾಪದವು ಕರ್ಮಣಿ ಪ್ರಯೋಗದಲ್ಲಿರುವುದುಂಟು ಉದಾಹರಣೆಗೆ ಮನೆ ಕಟ್ಟಲ್ಪಟ್ಟು ಹತ್ತು ವರ್ಷವಾಯಿತು ಸೊ ಇದಿಷ್ಟು ಕರ್ತರಿ ಕರ್ಮಣಿಯ ಪ್ರಯೋಗದ ಕುರಿತಾಗಿ ಮಾಹಿತಿಯಾಗಿದೆ ಸೊ ಇವಾಗ ರಗಳೆ ಕುರಿತಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸೊ ರಗಳೆ ಇದು ರಗಟ ಎಂಬ ರಗಟ ಎಂಬ ಸಂಸ್ಕೃತ ಪದದ ತದ್ಭವ ರೂಪ ಸೊ ಪ್ರಶ್ನೆ ಕೇಳ್ಬೌದು ರಗಳೆ ಸಂಸ್ಕೃತ ಪದದ ಯಾವ ಪದದ ತದ್ಭವ ರೂಪವಾಗಿದೆ ಅಂತ ಕೇಳ್ಬೋದು ಅದು ರಗಟ ಕನ್ನಡದಲ್ಲಿ ಸಾಮಾನ್ಯವಾಗಿ ಮೂರು ರೀತಿಯ ರಗಳೆಗಳಿವೆ ಅವುಗಳೆಂದರೆ ಒಂದು ಉತ್ಸಾಹ ರಗಳೆ ಎರಡನೆಯದು ಮಂದಾನಿಲರಗಳೆ ಮೂರನೆಯದು ಲಲಿತರಗಳೇ ಸೊ ಈ ಉತ್ಸಾಹ ಯಾವ ರೀತಿ ಬರುತ್ತೆ ಯಾವ ರೀತಿ ಅದನ್ನು ವಿಸ್ತರಣೆ ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಕುಳಿರುವ ಪೂಗೋ ಳಂಗ ಲಲ್ಲಿ ಸೊ ಇಲ್ಲಿ ಕುಳಿರುವಕ್ಕೆ ಮೂರು ಲಘು ಪೂಗೋಕ್ಕೆ ಒಂದು ಗುರು ಒಂದು ಲಘು ಲಂಗಕ್ಕೆ ಒಂದು ಗುರು ಒಂದು ಲಘು ಹಾಗೆ ಲಲ್ಲಿ ಒಂದು ಗುರು ಒಂದು ಲಘು ಇದೆ ಹಾಗೆ ತಳಿರ ಕಾವ ನಂಗಳಲ್ಲಿ ಅಂತ ವಿಂಗಡಣೆ ಮಾಡಿದ್ದಾರೆ ಸೊ ಎರಡನೇ ಲೈನ್ನಲ್ಲಿ ಮೂರು ತಳಿರಕ್ಕೆ ಮೂರು ಲಘು ಇದೆ ಆಮೇಲೆ ಕಾವಕ್ಕೆ ಒಂದು ಗುರು ಒಂದು ಲಘು ಇದೆ ನಂಗ ಸೊ ನಂಗಕ್ಕೆ ಒಂದು ಗುರು ಒಂದು ಲಘು ಇದೆ ಹಾಗೆ ಲಲ್ಲಿಯಲ್ಲಿ ಒಂದು ಗುರು ಒಂದು ಲಘು ಇದೆ ಸೊ ಲಘುಗೆ ನಾವು ಯು ಚಿಹ್ನೆನ ಬಳಸ್ತೀವಿ ಹಾಗೆ ಈ ಚಿಹ್ನೆನ ನಾವು ಗುರು ಇದಕ್ಕೆ ಬಳಸ್ತೀವಿ ಸೊ ಹಾಗೆ ತುಂಬಿ ಇಲ್ಲಿ ಗುರು ಮತ್ತು ಲಘು ಇದೆ ವಿಂಡಿಯಲ್ಲಿ ಗುರು ಮತ್ತು ಲಘು ನಂತೆಯಲ್ಲಿ ಗುರು ಮತ್ತು ಲಘು ಪಾಡಿಯಲ್ಲಿ ಗುರು ಮತ್ತು ಲಘು ಹಾಗೆ ಜಕ್ಕದಲ್ಲಿ ಗುರು ಮತ್ತು ಲಘು ವಕ್ಕಿಯಲ್ಲಿ ಗುರು ಮತ್ತು ಲಘು ಎಂತೆಯಲ್ಲಿ ಗುರು ಮತ್ತು ಲಘು ಕೂಡಿಯಲ್ಲಿ ಗುರು ಮತ್ತು ಲಘು ಸೊ ಈ ರೀತಿಯಲ್ಲಿ ಉತ್ಸಾಹ ರೆಗಳಲ್ಲಿ ಈ ರಗಳೆಗಳನ್ನು ಈ ರೀತಿ ವಿಸ್ತರಣೆ ಮಾಡಿ ಬರ ಬರೆಯಲಾಗತ್ತೆ ಸೊ ಅವುಗಳ ಕುರಿತಾಗಿ ವಿವರಣೆಗಳನ್ನು ನೋಡೋಣ ನಾಲ್ಕು ಸಾಲುಗಳುಳ್ಳ ಈ ಉತ್ಸಾಹ ರಲ್ಲಿ ಪ್ರತಿ ಸಾಲಿನಲ್ಲೂ ಮೂರು ಮಾತ್ರೆಗಳ ನಾಲ್ಕು ಗಣಗಳುಂಟು ಸೊ ಇಲ್ಲಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ ನಾಲ್ಕು ಸಾಲುಗಳುಳ್ಳ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಾಲುಗಳುಳ್ಳ ಈ ಉತ್ಸಾಹ ರಗಳೆಯಲ್ಲಿ ಪ್ರತಿ ಸಾಲಿನಲ್ಲೂ ಮೂರು ಮಾತ್ರೆಗಳ ನಾಲ್ಕು ಗಣಗಳುಂಟು ಮೂರು ಮಾತ್ರೆಗಳ ನಾಲ್ಕು ಗಣಗಳನ್ನು ನಾವು ನೋಡ್ಬೋದು ಮೊದಲೆರಡು ಸಾಲುಗಳಲ್ಲಿ ಆದಿ ಮತ್ತು ಅಂತ್ಯಪ್ರಾಸಗಳು ಮತ್ತೆರಡು ಸಾಲುಗಳಲ್ಲಿ ಅಂತ್ಯಪ್ರಾಸವು ಇರುವುದನ್ನು ಗಮನಿಸಬಹುದು ಸೊ ಈ ಎರಡು ಸಾಲಿನಲ್ಲಿ ಆದಿ ಮತ್ತು ಅಂತ್ಯಪ್ರಾಸ ಇದೆ ಹಾಗೆ ಈ ಎರಡು ಸಾಲಿನಲ್ಲಿ ಅಂತ್ಯಪ್ರಾಸ ಇರುವುದನ್ನು ನಾವು ಗಮನಿಸಬಹುದು ಸೊ ನೀವು ನನ್ನ ಮೊದಲಲ್ಲಿನ ಕ್ಲಾಸ್ಗಳನ್ನೆಲ್ಲ ನೀವು ಕನ್ನಡ ವ್ಯಾಕರಣದ ಮೇಲೆ ಇರುವಂತಹ ಕ್ಲಾಸ್ಗಳನ್ನು ನೋಡಿದರೆ ಈ ವಿಡಿಯೋ ನಿಮಗೆ ಬೇಗ ಅರ್ಥ ಆಗುತ್ತೆ ಸೊ ಈ ವಿಡಿಯೋನೇ ನೀವು ಫಸ್ಟ್ ನೋಡ್ತಾ ಇದ್ದರೆ ನಿಮಗೆ ಅಷ್ಟು ಅರ್ಥ ಆಗಲ್ಲ ಸೊ ಮೊದಲೆಲ್ಲ ಹೇಳಿರೋ ಹಾಗೆ ಪ್ರಾಸ ಅಂದ್ರೇನು ಅದನ್ನೆಲ್ಲ ನೀವು ತಿಳ್ಕೊಂಡು ಆಮೇಲೆ ಈ ವಿಡಿಯೋವನ್ನು ನೋಡಿ ಸೊ ಇಲ್ಲಿ ಸೂತ್ರ ಏನೆಂದರೆ ಎರಡೆರಡು ಸಾಲುಗಳಲ್ಲಿ ಪ್ರಾಸ ನಿಯಮವನ್ನಿಟ್ಟುಕೊಂಡು ಇಟ್ಟುಕೊಂಡು ಮೂರು ಮಾತ್ರೆಯ ನಾಲ್ಕು ಗಣಗಳ ಗಣ ನಿಯಮದಿಂದ ಸಾಲುಗಳ ಸಂಖ್ಯಾ ನಿಯಮವಿಲ್ಲದೆ ಇರುವ ಪದ್ಯ ಜಾತಿಯೇ ಉತ್ಸಾಹರಗಳೇ ಎನಿಸುವುದು ಸೊ ಇನ್ನೊಮ್ಮೆ ಹೇಳ್ತೀನಿ ಉತ್ಸಾಹಗಳೆಯ ಪ್ರಮುಖ ಸೂತ್ರ ಅಂದರೆ ಎರಡೆರಡು ಸಾಲುಗಳಲ್ಲಿ ಪ್ರಾಸ ನಿಯಮವನ್ನಿಟ್ಟುಕೊಂಡು ಮೂರು ಮಾತ್ರೆಯ ನಾಲ್ಕು ಗಣಗಳ ಗಣ ನಿಯಮದಿಂದ ಸಾಲುಗಳ ಸಂಖ್ಯಾ ನಿಯಮವಿಲ್ಲದೆ ಇರುವ ಪದ್ಯ ಜಾತಿಯೇ ಉತ್ಸಾಹರಗಳೇ ಎನಿಸುವುದು ಸೊ ಎರಡನೇ ರಗಳೆ ರಗಳೇ ರಗಳೆ ಅದರ ಕುರಿತಾಗಿ ನೋಡೋಣ ಸೊ ಈ ಮಂದಾನಿಲರಗಡೆಯಲ್ಲಿ ಕೂಡ ನಾಲ್ಕು ಲೈನ್ ಇದೆ ಸೊ ಆಡುವ ಇದಕ್ಕೆ ಗುರು ಲಘು ಲಘು ಗುಂಡ ಇದಕ್ಕೆ ಗುರು ಗುರು ಯನ ಹೊಸ ಇದಕ್ಕೆ ಲಘು 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 ನೃತ್ಯ ಇದಕ್ಕೆ ಗುರು ಗುರು ಸೊ ಇದನ್ನು ಹೇಳ್ತಾ ಇರೋದು ನಾನು ಹಿಂಗೆ ಇದನ್ನು ಲಘು ಇದನ್ನು ಗುರು ಹೇಳ್ತಾರೆ ಇಲ್ಲಿ ಮೇಲೆ ಇದೆ ನೋಡಿ ಹಾಗೆ ನೋಡುವ ಇದಕ್ಕೆ ಗುರು ಲಘು ಲಘು ಶಿವನಂ ಇದಕ್ಕೆ ಲಘು ಲಘು ಗುರು ಮುಟ್ಟಿತು ಇದಕ್ಕೆ ಗುರು ಲಘು ಲಘು ಸತ್ಯಂ ಇದಕ್ಕೆ ಗುರು ಗುರುವನ್ನ ನೀವು ನೋಡ್ಬೋದು ಸುಖದ ಇದಕ್ಕೆ ಲಘು ಲಘು ಗುರು ತಂತ ಇದಕ್ಕೆ ಗುರು ಗುರು ನಂಬೆಂ ಇದಕ್ಕೆ ಗುರು ಗುರು ಬತ್ತಲ ಇದಕ್ಕೆ ಗುರು ಗುರು ಇದನ್ನ ಬಳಸಲಾಗಿದೆ ಹಾಗೆ ಸುಖ ಮುಖಕ್ಕೆ ಲಘು 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 ದಿಂದಮ್ ಇದಕ್ಕೆ ಗುರು ಗುರು ಮನಮಮ್ ಅದಕ್ಕೆ ಲಘು ಲಘು ಮತ್ತೆ ಗುರು ಹಾಗೆ ಸುತ್ತಲ ಇದಕ್ಕೆ ಗುರು ಗುರು ಅನ್ನ ಬಳಸಲಾಗಿದೆ ಸೊ ಇದರ ವಿವರಣೆ ಕುರಿತಾಗಿ ನಾವು ಇಲ್ಲಿ ನೋಡೋಣ ಈ ಮೇಲಿನ ಪದ್ಯ ಭಾಗದಲ್ಲಿ ಪ್ರತಿಯೊಂದು ಪಾದದಲ್ಲೂ ನಾಲ್ಕು ಮಾತ್ರೆಗಳ ನಾಲ್ಕು ಗಣಗಳಿವೆ ಸೊ ಪ್ರತಿಯೊಂದು ಸಾಲಿನಲ್ಲೂ ನಾಲ್ಕು ಮಾತ್ರೆಗಳ ನಾಲ್ಕು ಗಣಗಳಿವೆ ಮೊದಲೆರಡು ಸಾಲುಗಳಲ್ಲಿ ಡ ಎಂಬ ಪ್ರಾಸಾಕ್ಷರವು ಮತ್ತೆರಡು ಸಾಲುಗಳಲ್ಲಿ ಖ ಎಂಬ ಪ್ರಾಸಾಕ್ಷರವು ಆದಿಪ್ರಾಸವಾಗಿ ಬಂದಿದೆ ಅದೇ ರೀತಿ ಎರಡೆರಡು ಸಾಲುಗಳಲ್ಲಿ ಅಂತ್ಯಪ್ರಾಸವೂ ಇದೆ ಸೊ ಇಲ್ಲಿ ಸೊ ಹೇಳಬೇಕಂದ್ರೆ ಮೊದಲೆರಡು ಸಾಲುಗಳಲ್ಲಿ ಅಂತ್ಯಪ್ರಾಸ ಹಾಗೆ ಈ ಎರಡು ಸಾಲುಗಳಲ್ಲಿ ಅಂತ್ಯಪ್ರಾಸವನ್ನು ನಾವು ನೋಡ್ಬೋದಾಗಿದೆ ಈ ಮಂದಾನಿಲ ರಗಳೆಯ ಸೂತ್ರ ಏನಂದರೆ ನಾಲ್ಕು ಮಾತ್ರೆಯ ನಾಲ್ಕು ಗಣ ಪ್ರತಿ ಪಾದದಲ್ಲೂ ಬಂದು ಎರಡೆರಡು ಸಾಲುಗಳಿಗೆ ಪ್ರಾಸ ನಿಯಮವಿರುವ ಪದ್ಯಜಾತಿಗೆ ಮಂದಾನಿಲ ರಗಳೆ ಅಂತ ಹೇಳ್ತಾರೆ ಸೊ ಮೂರನೇ ರಗಳೆ ಲಲಿತರಗಳೆ ರಗಳೆಯಲ್ಲಿ ಇದನ್ನು ಬಿಡಿಸಿ ಯಾವ ರೀತಿ ಬರೆಯೋದು ಅಂದರೆ ಅಳಿ ಎರಗ ಇದಕ್ಕೆ ಲಘು 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 ದನಿ ಲಯನ್ ದನಿ ಲನಲು ದನಿ ಲನಲು ಇದಕ್ಕೆ ಲಘು 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 ಗದ ರವಿಕ ಲಘು 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 ಹಾಗೆ ರಂಪು ಗದ ಇದಕ್ಕೆ ಗುರು ಲಘು 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 ಸುಳಿಗೊಂಡು ಇದಕ್ಕೆ ಲಘು ಲಘು ಗುರು ಲಘು ದಳವೇರಿ ಇದಕ್ಕೆ ಲಘು ಲಘು ಗುರು ಲಘು ಹೆಸರಳಿದ ಲಘು 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 ಬೆಳಪುಳಿದ ಲಘು 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 ಸೊ ನೀವು ಈ ರೀತಿ ನೋಡ್ಕೋಬಹುದು ಸೊ ಈ ರೀತಿ ಲಘು ಈ ರೀತಿ ಇರೋದು ಗುರು ಸೊ ಇಲ್ಲಿ ಇಲ್ಲಿಯೂ ಕೊನೆಯ ಸಾಲಿನಲ್ಲಿ ಹಗ ಎಂಬುದು ದ್ವಿತ್ವಾಕ್ಷರ ಅಂದರೆ ಒತ್ತಕ್ಷರ ಆಗಿದ್ದರೂ ಇಲ್ಲಿ ಶಿಥಿಲ ದ್ವಿತ್ವ ಇರುವುದರಿಂದಾಗಿ ಅದರ ಹಿಂದಿನ ಅಕ್ಷರ ಗು ಎಂಬುದು ಲಘುವಾಯಿತು ಈ ಪದ್ಯದ ಪ್ರತಿಯೊಂದು ಸಾಲಿನಲ್ಲಿಯೂ ಐದು ಮಾತ್ರೆಗಳ ನಾಲ್ಕು ಗಣಗಳಿವೆ ಎರಡೆರಡು ಸಾಲುಗಳಲ್ಲಿ ಪ್ರಾಸವಿದೆ ಸೊ ಇಲ್ಲಿ ಐದು ಮಾತ್ರೆಗಳ ನಾಲ್ಕು ಗಣಗಳನ್ನು ನೀವು ನೋಡಬಹುದು ಸೊ ಈ ಇದರ ಸೂತ್ರ ಏನಂದ್ರೆ ಪ್ರತಿ ಪಾದದಲ್ಲೂ ಐದೈದು ಮಾತ್ರೆಗಳ ನಾಲ್ಕು ಗಣಗಳಿದ್ದು ಎರಡೆರಡು ಸಾಲುಗಳಲ್ಲಿ ಪ್ರಾಸಗಳಿರುವಂತೆ ರಚಿಸಲ್ಪಟ್ಟ ರಗಳೆಯೇ ಲಲಿತರಗಳೇ ಸೊ ಇನ್ನೊಮ್ಮೆ ಹೇಳ್ತೀನಿ ಪ್ರತಿ ಪಾದದಲ್ಲೂ ಐದೈದು ಮಾತ್ರೆಗಳ ನಾಲ್ಕು ಗಣಗಳಿದ್ದು ಎರಡೆರಡು ಸಾಲುಗಳಲ್ಲಿ ಪ್ರಾಸಗಳಿರುವಂತೆ ರಚಿಸಲ್ಪಟ್ಟ ರಗಳೆಯೇ ಲಲಿತರಗಳೇ ಸೊ ಇದಿಷ್ಟು ಇವತ್ತಿನ ಮಾಹಿತಿಯಾಗಿದೆ ಸೊ ಇನ್ನೊಂದು ವಿಡಿಯೋದಲ್ಲಿ ಷಟ್ಪದಿಗಳ ಕುರಿತಾಗಿ ಮಾಹಿತಿಯನ್ನು ಹೇಳ್ತೀನಿ ಈ ರಗಳೆಗಳ ಕುರಿತಾಗಿ ಇನ್ನೊಂದು ಸ್ವಲ್ಪ ಮಾಹಿತಿ ನೀಡಬೇಕು ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಇವಾಗ ನಾನೀಗ ಇವಾಗಷ್ಟೇ ಹೇಳಿದ ಹಾಗೆ ಇದನ್ನು ಲಘು ಅಂತ ಹೇಳ್ತೀವಿ ಸೊ ಇದನ್ನು ಗುರು ಅಂತ ಹೇಳ್ತೀವಿ ಸೊ ಇದಿಷ್ಟು ಕ್ಲಿಯರ್ ಆಯಿತಾ ಇದು ಲಘು ಇದೆ ಅಲ್ಲ ಲಘು ಇದನ್ನು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಟ್ಟ ಪದ ಒಂದು ಮಾತ್ರ ಕಾಲದಲ್ಲಿ ಸೊ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಟ್ಟ ಪದವನ್ನು ನಾವು ಲಘು ಅಂತ ಕರಿತೀವಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಟ್ಟ ಪದ ಲಘು ಅಂದರೆ ಅದನ್ನು ನಾವು ಒಂದು ಅಂತ ಕೌಂಟ್ ಮಾಡ್ತೀವಿ ಹಾಗೆ ಗುರು ಅಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಟ್ಟ ಪದ ಎರಡು ಮಾತ್ರ ಕಾಲದಲ್ಲಿ ಸೊ ಇದನ್ನು ಕೌಂಟ್ ಮಾಡುವಾಗ ಇದನ್ನು ನಾವು ಎರಡು ಅಂತ ಕೌಂಟ್ ಮಾಡ್ತೀವಿ ಸೊ ಇವಾಗ ನೀವು ಕ್ಲಿಯರ್ ಆಗಿದ್ದರೆ ಮುಂದಿನ ಹೇಳ್ತೀನಿ ನೋಡಿ ಲಘುನ ಒಂದು ಅಂತ ಕೌಂಟ್ ಮಾಡ್ತೀವಿ ಒಂದು ಅಂತ ಗುರುನ ಎರಡು ಅಂತ ಕೌಂಟ್ ಮಾ ಕೌಂಟ್ ಸಾರಿ ಕೌಂಟ್ ಮಾಡ್ತೀವಿ ಸೊ ಈಗ ಉತ್ಸಾಹ ಈಗ ನೋಡೋಣ ಅದ್ರ ಬಗ್ಗೆ ಇವಾಗ ನಿಮಗೆ ಕ್ಲಿಯರ್ ಆಗುತ್ತೆ ನಾಲ್ಕು ಸಾ ಸಾಲುಗಳುಳ್ಳ ಈ ಉತ್ಸಾಹ ಸೊ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಾಲುಗಳುಳ್ಳ ಈ ಉತ್ಸಾಹ ರಗಳೆಯಲ್ಲಿ ಪ್ರತಿ ಸಾಲಿನಲ್ಲೂ ಮೂರು ಮಾತ್ರೆಗಳ ನಾಲ್ಕು ಗಣಗಳುಂಟು ಸೊ ಇಲ್ಲೇನು ಹೇಳಿದರೆ ಮೂರು ಮಾತ್ರೆಗಳ ನಾಲ್ಕು ಗಣಗಳುಂಟು ಇಲ್ಲಿ ನೋಡಿ ಮೂರು ಮಾತ್ರೆ ಅಂದರೆ ಈ ಲಘು 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 ಇದೆ ಅಲ್ಲ ಮೂರು ಇದೆ ಅಲ್ಲ ಸೊ ಇದನ್ನು ಒಂದು ಒಂದು ಅಂತ ಕೌಂಟ್ ಮಾಡೋದು ಸೊ ಒಂದು 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 ಈ ಎರಡನೇ ಅಲ್ಲಿ ಪೂಕೋದಲ್ಲಿ ಇದನ್ನು ಗುರು ಇರೋದನ್ನು ಎರಡು ಅಂತ ಕೌಂಟ್ ಮಾಡೋದು ಮತ್ತು ಲಘು ಇರೋದನ್ನು ಒಂದು ಅಂತ ಕೌಂಟ್ ಮಾಡೋದು ಸೊ ಆಮೇಲೆ ಲಂಗದಲ್ಲಿ ಮತ್ತೆ ಲಘು ಮತ್ತೆ ಗುರು ಇರೋದ್ರಿಂದ ಅದನ್ನು ಎರಡು ಅಂತ ಕೌಂಟ್ ಮಾಡೋದು ಆಮೇಲೆ ಮತ್ತು ಲಘು ಇರೋದ್ರಿಂದ ಮತ್ತೆ ಒಂದು ಅಂತ ಕೌಂಟ್ ಮಾಡೋದು ಸೊ ಆಮೇಲೆ ಲಾಸ್ಟ್ನದಲ್ಲಿದೆ ನೋಡಿ ಇಲ್ಲಿ ಮತ್ತೆ ಗುರು ಇದೆ ಆಮೇಲೆ ಲಘು ಇದೆ ಸೊ ಅದನ್ನು ಕೂಡ ನಾವು ಎರಡು ಮತ್ತು ಗುರುನ ಎರಡು ಅಂತ ಕೌಂಟ್ ಮಾಡ್ತೀವಿ ಮತ್ತು ಲಘುನ ಒಂದು ಅಂತ ಕೌಂಟ್ ಮಾಡ್ತೀವಿ ಸೊ ಮೂರು ಮಾತ್ರೆಗಳ ನಾಲ್ಕು ಗಣಗಳುಂಟು ಸೊ ನೋಡಿ ಮೂರು ಮಾತ್ರೆ ಆಯಿತು ತಾನೆ ಫಸ್ಟ್ ಲೈನಲ್ಲಿ ನೋಡಿ ಸರಿಯಾಗಿ ಇದು ಮೂರು ಲೈನ್ ಮೂರು ಮಾತ್ರೆ ಇದೆ ಇದು ಮೂರು ಇದೆ ಇದು ಮೂರು ಇದೆ ಇದು ಮೂರು ಇದೆ ಸೊ ಮೂರು ಮಾತ್ರೆಗಳ ನಾಲ್ಕು ಗಣಗಳುಂಟು ಮೂರು ಮಾತ್ರೆಗಳ ಸೊ ಇಲ್ಲಿ ಮೂರು 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 ಮಾತ್ರೆಗಳ ನಾಲ್ಕು ಗಣಗಳುಂಟು ಸೊ ಇದೇ ರೀತಿ ಪ್ರತಿಯೊಂದು ಲೈನ್ನಲ್ಲಿಯೂ ಇದೇ ರೀತಿ ವಿಂಗಡಣೆ ಮಾಡಿ ಹೇಳಬೇಕು ಆವಾಗ ಗೊತ್ತಾಗತ್ತೆ ನಿಮಗೆ ಸೊ ನೋಡಿ ಮೂರು ಮಾತ್ರೆಗಳ ನಾಲ್ಕು ಗಣಗಳನ್ನು ನಾವು ನಾಲ್ಕು ಲೈನ್ನಲ್ಲಿ ಕೂಡ ನೋಡ್ಬೋದು ಹಾಗೆ ಮೊದಲೆರಡು ಸಾಲುಗಳಲ್ಲಿ ಮೊದಲೆರಡು ಈ ಎರಡು ಸಾಲುಗಳಲ್ಲಿ ಆದಿ ಮತ್ತು ಅಂತ್ಯಪ್ರಾಸಗಳು ಸೊ ಇದರಲ್ಲಿ ಎರಡು ನಾವು ಆದಿ ಮತ್ತು ಅಂತ್ಯಪ್ರಾಸಗಳನ್ನು ನೋಡಬಹುದಾಗಿದೆ ಸೊ ನಾವು ಪ್ರಾಸದ ಬಗ್ಗೆ ಹೇಳಿದಾಗ ಅದನ್ನು ನೀವು ನೋಡಿದ್ರೆ ಇದ್ರ ಬಗ್ಗೆ ಕ್ಲಿಯರ್ ಆಗುತ್ತೆ ಸೊ ಮತ್ತೆರಡು ಸಾಲುಗಳಲ್ಲಿ ಅಂತ್ಯಪ್ರಾಸ ಇದೆ ಇಲ್ಲಿ ಆದಿ ಮತ್ತು ಅಂತ್ಯಪ್ರಾಸ ಇದೆ ಇಲ್ಲಿ ಕೇವಲ ಅಂತ್ಯಪ್ರಾಸ ಇದೆ ಸೊ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಎಲ್ಲರಿಗೂ ತಿಳಿಯುತ್ತೋ ಇಲ್ವೋ ಅಂತ ಅದಕ್ಕೆ ಮತ್ತೆ ನಾನು ವಿವರಣೆ ಮಾಡಲಿಕ್ಕೆ ಬಂದೆ ಮೂರು ಮಾತ್ರೆಗಳ ನಾಲ್ಕು ಗಣಗಳುಂಟು ಸೊ ಅವಾಗ ಬರೀ ನಾನು ಗುರು ಲಘು ಗುರು ಲಘು ಅಂತ ಅಷ್ಟೇ ಹೇಳಿ ಹೋದ್ನಲ್ಲ ಸೊ ಅದಕ್ಕೆ ನಾನು ಇನ್ನೊಮ್ಮೆ ಬಂದು ಹೇಳ್ತಾ ಇರೋದು ಸೊ ಇಲ್ಲಿ ನೋಡಿ ಎರಡನೇ ಲೈನ್ ಹೇಳ್ತಾ ಇದ್ದೀನಿ ನೋಡಿ ಈ ಎರಡನೇ ಲೈನಲ್ಲಿ ಮೂರು ಲಘು ಇದೆ ಸೊ ಲಘು ಅಂದರೆ ಒಂದೊಂದೊಂದು ಪಾಯಿಂಟು ಸೊ ಅದು ಮೂರಿದೆ ಹ್ಞೂ ಆಮೇಲೆ ಕಾವ ಇದಕ್ಕೆ ಗುರು ಲಘು ಅಂತ ಇದೆ ಸೊ ಎರಡು ಪ್ಲಸ್ ಒಂದು ಸೊ ಮತ್ತು ಆಮೇಲೆ ನಂಗ ಇಲ್ಲಿ ಕೂಡ ಎರಡು ಪ್ಲಸ್ ಒಂದು ಅಂದರೆ ಗುರು ಎರಡು ಲಘು ಗುರು ಎರಡು ಲಘು ಒಂದು ಸೊ ಆಮೇಲೆ ಲಲ್ಲಿಯಲ್ಲಿ ಮತ್ತೆ ಗುರು ಒಂದು ಗುರು ಅಂದರೆ ಗುರು ಒಂದಿದೆ ಮತ್ತು ಲಘು ಒಂದಿದೆ ಸೊ ಇಲ್ಲೂ ಕೂಡ ನೀವು ನೋಡ್ಬೋದು ಮೂರು 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 ಮಾತ್ರೆಗಳ ನಾಲ್ಕು ಸಾ ನಾಲ್ಕು ಗಣಗಳನ್ನು ಉಚ್ಚಾರಗಳೇ ಹೊಂದಿದೆ ಸೊ ಇದು ಕ್ಲಿಯರ್ ಆಯಿತಾ ಸೊ ಮುಂದಿಂದು ಮಂದನಿಲರಗಳೇ ಸೊ ಈ ಪದ್ಯಭಾಗದಲ್ಲಿ ಪ್ರತಿಯೊಂದು ಪಾದದಲ್ಲೂ ನಾಲ್ಕು ಮಾತ್ರೆಗಳ ನಾಲ್ಕು ಗಣಗಳಿವೆ ಸೊ ಈ ಪ್ರತಿಯೊಂದು ಪಾದದಲ್ಲಿ ನಾಲ್ಕು ಮಾತ್ರೆಗಳ ನಾಲ್ಕು ಗಣಗಳಿದೆ ಅದನ್ನು ಯಾವ ರೀತಿ ಇದೆ ಅಂತ ಹೇಳ್ತೀನಿ ನೋಡಿ ಸೊ ಆಡುವದಲ್ಲಿ ಮೊದಲು ಗುರು ಬಂದಿದೆ ಆಮೇಲೆ ಲಘು ಲಘು ಸೊ ಗುರು ಅಂದರೆ ಎರಡು ಲಘು ಅಂದರೆ ಒಂದು ಆಮೇಲೆ ಮತ್ತೆ ಇನ್ನೊಂದು ಲಘು ಇದೆ ಹಾಗಾದರೆ ಒಂದು ಹಾಗೆ ಗುಂಡದಲ್ಲಿ ಎರಡು ಗುರು ಬಂದಿದೆ ಸೊ ಹಾಗಾಗಿ ನಾಲ್ಕಾಗತ್ತೆ ಮತ್ತು ಮತ್ತೆ ಯನ ಹೊಸ ಇದರಲ್ಲಿ ನಾಲ್ಕು ಲಘುಗಳು ಬಂದಿದೆ ಸೊ ಲಘುಗೆ ಒಂದು ಒಂದೊಂದೊಂದು ಒಂದು ಒಟ್ಟು ನಾಲ್ಕು ಅಂಕಗಳು ಹಾಗೆ ನೃತ್ಯಂನಲ್ಲಿ ಎರಡು ಗುರು ಬಂದಿದೆ ಸೊ ಹಾಗಾದ್ರೆ ನಾಲ್ಕು ಸೊ ಇಲ್ಲಿ ಕ್ಲಿಯರ್ ಆಗಿ ನೋಡಿ ನಾಲ್ಕು ಮಾತ್ರೆಗಳ ಸೊ ಇಲ್ಲಿ ನಾಲ್ಕು ಇಲ್ಲಿ ನಾಲ್ಕು ಇಲ್ಲಿ ನಾಲ್ಕು ಇಲ್ಲಿ ನಾಲ್ಕು ನಾಲ್ಕು ಮಾತ್ರೆಗಳ ನಾಲ್ಕು ಗಣಗಳನ್ನ ಮಂದಾನಿಲರಗಳೇ ಹೊಂದಿದೆ ಹಾಗೆ ಲಲಿತರಗಳೆಯಲ್ಲಿ ಇದೊಂದು ಹೇಳ್ತಾ ಇದೀನಿ ನೋಡಿ ಇಲ್ಲಿಯೂ ಕೊನೆಯ ಸಾಲಿನಲ್ಲಿ ಇಳ್ಗ ಎಂಬುದು ದ್ವಿತ್ವಾಕ್ಷರ ಆಗಿದ್ದರೂ ಇಲ್ಲಿ ಶಿಥಿಲ ದ್ವಿತ್ವ ಇರುವುದರಿಂದಾಗಿ ಅದರ ಹಿಂದಿನ ಅಕ್ಷರ ಗು ಎಂಬುದು ಲಘುವಾಯಿತು ಈ ಪದ್ಯದ ಪ್ರತಿಯೊಂದು ಸಾಲಿನಲ್ಲಿಯೂ ಐದು ಮಾತ್ರೆಗಳ ನಾಲ್ಕು ಗಣಗಳಿವೆ ಸೊ ಇಲ್ಲಿ ನೋಡಿ ಅಳಿಯ ರಗ ಇಲ್ಲಿ ಐದು ಲಘು ಇದೆ ಆಮೇಲೆ ದನಿಲ ನಲು ಅಂದರೆ ಇಲ್ಲೂ ಕೂಡ ಐದು ಲಘು ಇದೆ ಗದರವಿಕ ಇಲ್ಲೂ ಕೂಡ ಐದು ಲಘುವಿದೆ ರಂಪು ಗದ ಇದರಲ್ಲಿ ಒಂದು ಗುರು ಲಘು ಇದೆ ಸೊ ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು ಐದು ಮಾತ್ರೆಗಳ ಐದು ಮಾತ್ರೆಗಳ ನಾಲ್ಕು ಗಣಗಳಿವೆ ನಾಲ್ಕು ಗಣ ನೋಡಿ ಒಂದು ಎರಡು ಮೂರು ನಾಲ್ಕು ಸೊ ಐದು ಮಾತ್ರೆಗಳ ನಾಲ್ಕು ಗಣಗಳನ್ನು ಹೊಂದಿರೋದನ್ನು ನವು ಲಲಿತರಗಳೇ ಅಂತ ಹೇಳ್ತೀವಿ ಸೊ ಇದಿಷ್ಟು ಇವತ್ತಿನ ಮಾಹಿತಿಯಾಗಿದೆ